ಓ ಹಾಗಿದ್ರೆ ನಾವಿಬ್ರು ನಿಮ್ಗೆ ಒಂದೇ ತರನ? ನಾವಿಬ್ರು ನಿಮ್ಗೆ ಈಕ್ವಲ? ರಿಜಿಸ್ಟರ್ ಮ್ಯಾರೇಜ್ ಆದ್ಮೇಲೆ ಅವ್ಳು ನನ್ನ ಫ್ರೆಂಡ್, ನೀನ್ ನನ್ನ ವೈಫ್, ಇಬ್ರು ಒಂದೇ ತರ ಆಗೋದಕ್ಕೆ ಹೇಗ್ ಸಾಧ್ಯ? ಇದನ್ನ ನೀನ್ ಹೇಳ್ತೀಯ, ಆದ್ರೆ ಅವಳು ಬೇರೆ ತರ ಅರ್ಥ ಮಾಡ್ಕೊಂಡ್ರೆ? ಅವಳಿಗೆ ನಾವಿಬ್ರು ಒಂದಾಗೋದ್ ಇಷ್ಟ ಇಲ್ಲ. ಬೇಕಿದ್ರೆ ನಾವಿಬ್ರು ಇಲ್ಲಿ ಮಾತಾಡ್ತಿದ್ರೆ ಅವ್ಳು ಇಲ್ಲೇ ಎಲ್ಲಾದ್ರೂ ನಿಂತು ಕತ್ ಕೇಳಿಸ್ಕೊಂತಿರ್ತಾಳೆ. ಮಾತನ್ನೆಲ್ಲ ಕೇಳಿಸ್ಕೊಂತಿದ್ದಾಳೆ. ನೋಡಿದ್ಯಾ, ಹೇಳದ್ನಲ್ಲ, ಅವಳು ನಮ್ಮನ್ನ ನೆಮ್ಮದಿಯಾಗಿರೋದಕ್ ಬಿಡೋದಿಲ್ಲ. ಅವಳು ನಿನ್ಗೋಸ್ಕರ ನೀರ್ ತಗೊಂಡ್ಬಂದಿದ್ದು. ಇಲ್ಲ, ಅವಳು ನಮ್ಮಿಬ್ರು ಮಾತ್ ಕೇಳಿಸ್ಕೊಂಡು ಮದ್ವೆ ನಿಲ್ಸಕ್ ಹೊಂಚ ಹಾಕಕ್ ಬಂದಿದ್ಲು. ಈ ಮದ್ವೆ ಅಪ್ಶಕುನ ಆಡ್ಬೇಡ, ಈ ಮದ್ವೆ ನಡೆಯುತ್ತೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಮೈಂಡ್ ಫ್ರೆಶ್ ಮಾಡಿಕೊಂಡು ರೆಡಿ ಆಗು. ತ್ರಿವೇಣಿ, ನಾವಿಲ್ಲಿಗೆ ಬಂದು ಎಷ್ಟು ಹೊತ್ತಾಯ್ತು? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಆಗ ಮಾತಾಡ್ತೀಯ, ಈಗ ಮಾತಾಡ್ತೀಯ, ಆದ್ರೆ ನೀನೇನು ಮಾತೇ ಆಡ್ತಿಲ್ವೇ? ಆ ಪಂಚಮಿನ ಕೊಂದು ನಾನು ಜೈಲಿಗೆ ಹೋದ್ರೆ ನನಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ? ಒಂದು 7-8 ವರ್ಷ. ಅಷ್ಟರಲ್ಲಿ ನನ್ನ ಮಗಳು ಮದುವೆ ಆಗಿ ಮಕ್ಕಳು ಹುಟ್ಟಿ ಲೈಫಲ್ಲಿ ಸೆಟ್ಲ್ ಆಗ್ತಾಳಲ್ವಾ? ಅಲ್ಲ, ಆ ಥರ ಎಲ್ಲ ಯೋಚನೆ ಮಾಡಬೇಕಾ?